ನಮಸ್ಕಾರ ಸ್ನೇಹಿತರೆ, ಮನುಷ್ಯರ ಯೋಗ್ಯತೆ ಏನೆಂದು ಒಂದು ನಾಯಿ ಯಮಧರ್ಮರಾಜನಿಗೆ ಹೇಳಿದಂತ ಕತೆ ಇದು. ಈ ಕತೆಯನ್ನು ಎಲ್ಲರೂ ಕೂಡ ತಪ್ಪದೇ ಕೇಳಬೇಕು. ಇದು ಖಂಡಿತ ನಿಮಗೊಂದು ನೀತಿ ಕಲಿಸಿಕೊಡುತ್ತೆ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನ ಮಾತ್ರ ಮರೆಯಬೇಡಿ. ಒಂದು ಊರಿನಲ್ಲಿ ಒಬ್ಬ ಶ್ರೀಮಂತ ವಾಸವಿತ್ತ. ಅವನ ಹತ್ತಿರ ಒಂದು ನಾಯಿ ಇತ್ತು. ಆ ನಾಯಿಗೆ ಯಜಮಾನಿ ಎಂದರೆ ಎಷ್ಟೋ ಪ್ರೀತಿ ವಿಶ್ವಾಸ. ಆ ಶ್ರೀಮಂತ ಮಾತ್ರ ತುಂಬಾನೇ ಜಿಪುಣ, ಆದರೆ ಮಹಾವಿಷ್ಣುವಿಗೆ ಪರಮ ಭಕ್ತ. ಒಂದು ದಿನ ಹಠಾತ್ತನೆ ಅವನೆದುರು ಮಹಾವಿಷ್ಣು ಪ್ರತ್ಯಕ್ಷಗೊಂಡು ಏನು ಬೇಕೋ ಕೇಳಿಕೋ ಎಂದರು. ಆಗ ಆ ಶ್ರೀಮಂತ ಒಂದು ಹಾಳೆಯನ್ನು ಕೊಟ್ಟು ಅದರ ಮೇಲೆ ಸಹಿ ಹಾಕುವಂತೆ ಹೇಳಿದ. ಅಂದ್ರೆ ಪೇಪರ್ ಮೇಲೆ ಸೈನ್ ಮಾಡೋಕೆ ಹೇಳ್ದ. ಏಕೆ ಎಂದು ಮಹಾವಿಷ್ಣು ಕೇಳಿದಾಗ, ಸ್ವಾಮಿ, ಇತ್ತೀಚಿನ ದಿನಗಳಲ್ಲಿ ದೇವರಿದ್ದಾರೆ ಅಂದ್ರೆ ಯಾರೂ ನಂಬಲ್ಲ, ಹಾಗಾಗಿ ಈ ಪೇಪರ್ ಅವರಿಗೆ ತೋರಿಸಿ ದೇವರಿದ್ದಾರೆ ಎಂದು ಹೇಳುತ್ತೇನೆ ಎಂದ. ಸರಿ ಎಂದು ಹೇಳಿ ಆ ಹಾಳೆಯ ಮೇಲೆ ಸಹಿ ಹಾಕಿ ಮಹಾವಿಷ್ಣು ಮಾಯವಾದರು. ಆ ಶ್ರೀಮಂತ ಅಂದಿನಿಂದ ಆ ಹಾಳೆಯನ್ನ ಜೋಬಿನಲ್ಲೇ ಇಟ್ಟುಕೊಂಡು ತಿರುಗಾಡುತ್ತಿದ್ದ. ಕೆಲ ದಿನಗಳ ನಂತರ ಅವನ ಹತ್ತಿರ ಇದ್ದ ನಾಯಿ ಸತ್ತು ಹೋಯಿತು. ಶ್ರೀಮಂತ ತುಂಬಾನೇ ದುಃಖಿಸಿದ. ಆ ನಾಯಿ ಯಮಧರ್ಮರಾಜನ ಹತ್ತಿರ ಹೋಯಿತು. ಯಮರಾಜ ಆ ನಾಯಿಯ ಲೆಕ್ಕಾಚಾರವೆಲ್ಲ ನೋಡಿದರು. ಆ ನಾಯಿ ಬದುಕಿರುವವರೆಗೂ ಎಲ್ಲಾ ಕೆಲಸಗಳನ್ನು ತುಂಬಾ ಜವಾಬ್ದಾರಿಯಿಂದ ನಿಭಾಯಿಸಿತ್ತು. ಯಾವಾಗಲೂ ಯಾವ ಜೀವಿಗೂ ಅದು ನೋವು ಕೊಟ್ಟಿರಲಿಲ್ಲ. ಚಿಕ್ಕ ಜೀವಿಗಳಿಂದ ದೊಡ್ಡ ಪ್ರಾಣಿಗಳವರೆಗೂ ಯಾವುದನ್ನೂ ಅದು ಕೊಂದಿರಲಿಲ್ಲ. ಯಜಮಾನನಿಗೆ ತುಂಬಾ ನಿಷ್ಠೆಯಿಂದ ಸೇವೆ ಮಾಡಿತ್ತು. ಅದನ್ನು ನೋಡಿದ ಯಮದೇವರು, ಶಬಾಷ್ ನಾಯಿ, ನೀನು ಜೀವನದಲ್ಲಿ ಯಾವ ತಪ್ಪು ಕೂಡ ಮಾಡಿಲ್ಲ. ನಿನ್ನ ಒಳ್ಳೆತನದಿಂದ ಜನ್ಮ ಜನ್ಮಗಳ ಪಾಪಗಳೆಲ್ಲ ನಶಿಸಿದೆ. ಈಗ ಹೇಳು, ಇನ್ನು ಮುಂದೆ ನೀನು ಎಲ್ಲಿರಲು ಆಸೆ ಪಡುತ್ತೀಯ? ನಿನ್ನಿಂದ ಈ ಕ್ಷಣ ನಾನು ತುಂಬಾ ಸಂತೋಷವಾಗಿದ್ದೇನೆ. ಹಾಗಾಗಿ ನೀನು ಎಲ್ಲಿಗೆ ಹೋಗಬೇಕಂದ್ರೆ ಅಲ್ಲಿ ನಾನು ಕಳಿಸುತ್ತೇನೆ. ಆಗ ನಾಯಿ, ಸ್ವಾಮಿ, ನೀವು ನನ್ನನ್ನು ಸ್ವರ್ಗಕ್ಕಾದರೂ ಕಳಿಸಿ, ನರಕದಲ್ಲಾದರೂ ತಳ್ಳಿ, ಆದರೆ ಮನುಷ್ಯರ ಬಂಧನದಲ್ಲಿ ಮಾತ್ರ ಇರದಿರುವಂತೆ ಮಾಡಿದರೆ ಸಾಕು. ನಾನು ಮನುಷ್ಯರ ಬಂಧನದಲ್ಲಿರಲು ಆಸೆ ಪಡುತ್ತಿಲ್ಲ. ಹಾಗೆಯೇ ಮನುಷ್ಯನ ಜನ್ಮ ಪಡೆಯೋಕೂ ನನಗೆ ಇಷ್ಟ ಇಲ್ಲ ಎಂದು ಹೇಳಿತು. ನಿನಗೆ ಮನುಷ್ಯರೆಂದರೆ ಏಕಷ್ಟು ಕೋಪ? ಎಷ್ಟೋ ಪುಣ್ಯ ಮಾಡಿದರೆ ಮಾತ್ರವೇ ಮನುಷ್ಯನ ಜನ್ಮ ಸಿಗುತ್ತದೆ. ನಾನು ಈ ಪ್ರಶ್ನೆ ಕೇಳಿದ ಎಲ್ಲಾ ಜೀವಿಗಳು ಕೂಡ ಭೂಲೋಕದಲ್ಲಿ ಮನುಷ್ಯನಾಗಿ ಜನಿಸಬೇಕೆಂದೇ ಹೇಳಿವೆ. ನಿನಗೆ ಮನುಷ್ಯನ ಬಗ್ಗೆ ಏನೂ ಗೊತ್ತಿಲ್ಲ. ಒಂದು ಸಾರಿ ನೀನು ಮನುಷ್ಯನಾಗಿ ಹುಟ್ಟಿದರೆ ಮಾತ್ರವೇ ಮನುಷ್ಯನ ಜನ್ಮ ಎಷ್ಟು ಶ್ರೇಷ್ಠ ಎಂದು ನಿನಗೆ ಅರ್ಥವಾಗುತ್ತದೆ ಎಂದು ಹೇಳಿದರು ಯಮದೇವರು. ಅದಕ್ಕೆ ನಾಯಿ, ಸ್ವಾಮಿ, ನನಗೆ ಮನುಷ್ಯನ ಜನ್ಮ ಎಷ್ಟು ಶ್ರೇಷ್ಠ ಎಂದು ಗೊತ್ತು. ಮನುಷ್ಯರು ತುಂಬಾ ಬುದ್ಧಿವಂತರು, ಚಾಣಾಕ್ಷರು, ಸ್ವಾರ್ಥಿಗಳು. ಅವರು ಯಾವುದಾದರೂ ಸಾಧಿಸಬೇಕು ಅಂದುಕೊಂಡರೆ ಸಾಕು, ಅದಕ್ಕಾಗಿ ಎಷ್ಟು ದೊಡ್ಡ ತಪ್ಪಾದರೂ ಮಾಡಲು ಅವರು ಸಿದ್ಧವಾಗಿರುತ್ತಾರೆ. ಎಂತಹ ಸಂತೋಷ ಬಂದರೂ ಅವರು ಮಾತ್ರ ತೃಪ್ತಿ ಪಡುವುದಿಲ್ಲ. ಅಸೂಯೆ ಹಗಲು ರಾತ್ರಿ ಅವರನ್ನು ದಹನವಾಗಿಸುತ್ತಲೇ ಇರುತ್ತದೆ. ಇದರ ಕಾರಣದಿಂದಲೇ ಯಾವಾಗಲೂ ಮನುಷ್ಯರು ಅಸಂತೃಪ್ತಿಯಾಗಿ ಕಾಣಿಸುತ್ತಾರೆ, ಇತರರಿಗೆ ನೋವು ಕೊಡುತ್ತಲೇ ಇರುತ್ತಾರೆ. ನಮ್ಮಂತ ಪ್ರಾಣಿಗಳನ್ನು ಗುಲಾಮರಾಗಿಸಿಕೊಂಡು ಅವರ ಕೆಲಸ ಮಾಡಿಸಿಕೊಳ್ಳುತ್ತಾರೆ. ಕೊನೆಗೆ ಅವರು ದೇವರನ್ನು ಕೂಡ ಮೋಸ ಮಾಡುತ್ತಾರೆ ಎಂದಿತು ನಾಯಿ. ಹೌದಾ, ಮನುಷ್ಯರು ದೇವರನ್ನು ಮೋಸ ಮಾಡುತ್ತಾರ? ಅದು ಹೇಗೆ ಎಂದು ಕೇಳಿದರು ಯಮದೇವರು. ಅದಕ್ಕೆ ನಾಯಿ, ಹೌದು ಸ್ವಾಮಿ, ಮನುಷ್ಯರು ದೇವಸ್ಥಾನಕ್ಕೆ ಹೋದಾಗ, ದೇವರೇ, ನೀವು ನನಗೆ ಆ ಕೆಲಸ ಮಾಡಿಕೊಟ್ಟರೆ ನಿಮಗೆ ಇಷ್ಟು ಹಣ ಕೊಡುತ್ತೇನೆ ಎಂದು, ದೊಡ್ಡ ಬಹುಮಾನ ಕೊಡುತ್ತೇನೆ ಎಂದು ಹೇಳುತ್ತಾರೆ. ಬಡವರಿಗೆ ಏನೇನೋ ಕೊಡುವುದಾಗಿ ಆಸೆ ಹುಟ್ಟಿಸುತ್ತಾರೆ. ಆದರೆ ಇದೆಲ್ಲ ಕೂಡ ಕೇವಲ ಅವರ ಕೆಲಸ ಮುಗಿಸಿಕೊಳ್ಳುವುದಕ್ಕೆ ಮಾತ್ರ ಹೇಳುತ್ತಾರೆ. ಅವರ ಕೆಲಸ ಪೂರ್ತಿಯಾಯಿತಾ ಎಲ್ಲವನ್ನೂ ಮರೆತು ಬಿಡುತ್ತಾರೆ. ಆ ದುಡ್ಡು ನನ್ನ ಹತ್ರನೇ ಇದ್ರೆ ಇನ್ನಷ್ಟು ದುಡ್ಡು ದುಡಿಯಬಹುದು,
ಜೀವನದಲ್ಲಿ ಉದ್ಧಾರ ಆಗಬಹುದು ಎಂದು ಕೊಟ್ಟ ಮಾತನ್ನು ಮರೆತು ಹೋಗುತ್ತಾರೆ. ಬೇಡಿಕೆ ಪಕ್ಕಕ್ಕಿಟ್ಟು ತಪ್ಪು ಕಾಣಿಕೆ ಅಂತ ಹೇಳಿ 101 ರೂಪಾಯಿ ಹುಂಡಿಗೆ ಹಾಕಿ ಸುಮ್ಮನಾಗುತ್ತಾರೆ. ಯಾರಾದರೂ ಜೀವನದಲ್ಲಿ ಬೆಳೆಯುತ್ತಿದ್ದರೆ ಅವರನ್ನು ಯಾವ ರೀತಿ ಕೆಳಗೆ ಎಳೆಯುವುದು ಎಂದು ಕಾಯುತ್ತಿರುತ್ತಾರೆ. ಪಕ್ಕದವರನ್ನು ಮೋಸಗೊಳಿಸಿ ಅವರು ಉದ್ಧಾರವಾಗಬೇಕು ಅಂದುಕೊಳ್ಳುತ್ತಾರೆ ಹೊರತು ಅವರು ಶ್ರಮಪಟ್ಟು ಬೆಳೆಯುವ ಪ್ರಯತ್ನ ಮಾಡುವುದಿಲ್ಲ. ಅವರು ಸುಖವಾಗಿರಲ್ಲ, ಪಕ್ಕದವರನ್ನು ಸುಖವಾಗಿರಲು ಬಿಡುವುದಿಲ್ಲ. ಅವರು ತಿನ್ನುವುದಿಲ್ಲ, ಪಕ್ಕದವರು ತಿಂದರೆ ಸಹಿಸುವುದಿಲ್ಲ. ಬುದ್ಧಿವಂತಿಕೆಯಿಂದ ದೇವರಿಗೂ ಆಸೆ ತೋರಿಸಿ ಮೋಸ ಮಾಡುತ್ತಾರೆ. ಕೊನೆಗೆ ಇದೆಲ್ಲ ದೇವರದೇ ತಾನೆ. ದೇವರ ಸೊತ್ತು ದೇವರಿಗೆ ಕೊಡಲು ನಾನ್ಯಾರು ಎಂದು ಹೇಳಿ ಸುಮ್ಮನಾಗುತ್ತಾರೆ. ಮನುಷ್ಯರು ಮಾಡುವ ಕೆಟ್ಟ ಕೆಲಸಗಳನ್ನು ಲೆಕ್ಕ ಹಾಕಿ ಹಾಕಿ ನನಗೆ ಆಯಸ್ಸೇ ಮುಗಿದು ಹೋಯಿತು, ಅವರ ಕೆಟ್ಟ ಕೆಲಸಗಳು ಮಾತ್ರ ಎಂದೂ ಮುಗಿಯುವುದಿಲ್ಲ ಎಂದಿತು ನಾಯಿ. ಅದಕ್ಕೆ ಯಮದೇವರು, ಮನುಷ್ಯರು ಬುದ್ಧಿವಂತರು ನಿಜ, ಆದರೆ ನಾವು ದೇವತೆಗಳು, ನಮಗಿಂತಲೂ ಮನುಷ್ಯರು ಬುದ್ಧಿವಂತರಾಗಲು ಸಾಧ್ಯವಿಲ್ಲ. ಏಕೆಂದರೆ ಮನುಷ್ಯರು ಮೃತಪಟ್ಟ ನಂತರ ಇಲ್ಲಿ ಬಂದು ಅವರ ಕಷ್ಟ ಹೇಳಿಕೊಳ್ಳುತ್ತಾರೆ. ಎಲ್ಲರೂ ನನ್ನ ಆಧೀನದಲ್ಲೇ ಇರುತ್ತಾರೆ ಎಂದರು ಯಮದೇವರು. ಆಗ ನಾಯಿ ಹೇಳಿತು, ಯಮಧರ್ಮರಾಜ, ನಿಮ್ಮ ಹತ್ತಿರ ಬರುವವರೆಲ್ಲ ಸತ್ತು ಹೋಗಿರುವವರು. ನೀವು ಯಾವೊಂದು ದಿನವೂ ಕೂಡ ಬದುಕಿರುವ ಮನುಷ್ಯರೊಂದಿಗೆ ಜೀವಿಸಲಿಲ್ಲ. ನೀವೊಂದು ದಿನವಾದರೂ ಬದುಕಿರುವ ಮನುಷ್ಯರೊಂದಿಗೆ ಇದ್ದು ನೋಡಿ, ಆಗ ನಿಮಗೆ ಅರ್ಥವಾಗುತ್ತದೆ ಜನರು ಎಷ್ಟು ಮೋಸಗಾರರು ಎಂದಿತು. ಅದನ್ನು ಕೇಳಿಸಿಕೊಂಡ ಯಮದೇವರು ಈ ರೀತಿ ಯೋಚಿಸಿದರು, ಈ ನಾಯಿ ನನ್ನ ಮುಂದೆಯೇ ನಿಂತುಕೊಂಡು ನನ್ನನ್ನೇ ಕಡಿಮೆ ಮಾಡಿ ಮಾತನಾಡುತ್ತಿದೆ. ಈ ನಾಯಿಗೆ ತಪ್ಪದೆ ಮನುಷ್ಯರಿಗಿಂತ ನಾನೇ ಬುದ್ಧಿವಂತ ಎಂದು ತೋರಿಸಬೇಕು, ಆಗಲೇ ಇದಕ್ಕೆ ಬುದ್ಧಿ ಬರುತ್ತದೆ ಎಂದುಕೊಂಡು ಕೂಡಲೇ ಒಬ್ಬ ದೂತನನ್ನು ಕರೆದು, ಈ ನಾಯಿಯ ಯಜಮಾನಿ ಬದುಕಿರುವಂತೆಯೇ ನನ್ನ ಹತ್ತಿರ ಕರೆತನ್ನಿ, ನಾನು ಅವನೊಂದಿಗೆ ಸಮಯ ಕಳೆದು ತೋರಿಸುತ್ತೇನೆ, ಅವನು ಬುದ್ಧಿವಂತನು ಅಥವಾ ನಾನು ಬುದ್ಧಿವಂತನೋ ಎಂದು ಈ ನಾಯಿಗೆ ತೋರಿಸಬೇಕು. ಒಂದು ವೇಳೆ ನಾನು ಗೆದ್ದರೆ ಈ ನಾಯಿಯನ್ನು ಶಾಶ್ವತವಾಗಿ ನರಕದೊಳಗೆ ತಳ್ಳಿಬಿಡುತ್ತೇನೆ ಎಂದರು. ಆದರೆ ನಾಯಿ ಮಾತ್ರ ಸ್ವಲ್ಪವೂ ಹೆದರಲಿಲ್ಲ. ಏಕೆಂದರೆ ನಾಯಿಗೆ ಚೆನ್ನಾಗಿ ಗೊತ್ತಿತ್ತು, ಬದುಕಿರುವ ಮನುಷ್ಯರು ಸ್ವರ್ಗವನ್ನು ಕೂಡ ನರಕದಂತೆ ಬದಲಾಯಿಸಬಲ್ಲ ಶಕ್ತಿವಂತರು ಎಂದು. ಯಮದೇವರ ಆಜ್ಞಾನುಸಾರ ಯಮದೂತ ಆ ಶ್ರೀಮಂತನನ್ನು ಕರೆತರಲು ಭೂಮಿಗೆ ಹೊರಟ. ನಿದ್ರಿಸುತ್ತಿದ್ದ ಅವನನ್ನು ಹಾಸಿಗೆ ಸಮೇತ ಎತ್ತಿಕೊಂಡು ಬರುತ್ತಿರುವಾಗ ದಾರಿಯಲ್ಲಿ ಆ ಶ್ರೀಮಂತನಿಗೆ ಎಚ್ಚರವಾಯಿತು. ಅವನು ಯಮದೂತನೊಂದಿಗೆ, ಅಯ್ಯಯ್ಯೋ, ಯಾರು ನೀನು? ನನ್ನೆಲ್ಲಿಗೆ ಕರೆದೋಗುತ್ತಿರುವೆ? ಆಗ ಯಮದೂತ ನಡೆದ ಕಥೆಯೆಲ್ಲ ಶ್ರೀಮಂತನಿಗೆ ತಿಳಿಸಿದ. ನೀವು ನಮ್ಮ ಪ್ರಭುಗಳನ್ನೇ ಮೋಸ ಮಾಡುವಷ್ಟು ಚಾಣಾಕ್ಷರೆಂದು ನಿಮ್ಮ ನಾಯಿ ಹೇಳಿದೆ. ಇದನ್ನೇ ಪರೀಕ್ಷೆ ಮಾಡಲು ನಿಮ್ಮನ್ನು ಕರೆತರುವಂತೆ ನಮ್ಮ ಪ್ರಭುಗಳು ಆದೇಶ ನೀಡಿದ್ದಾರೆ ಎಂದು. ಆಗ ಆ ಶ್ರೀಮಂತನಿಗೆ ವಿಷಯಾಪೂರ್ತಿ ಅರ್ಥವಾಯಿತು. ಆಗ ಅವನು ಹುಷಾರಾಗಿ ಯಮದೂತನಿಗೆ ಕಾಣಿಸದಂತೆ ಮಹಾವಿಷ್ಣು ಸಹಿ ಹಾಕಿದ್ದ ಹಾಳೆಯನ್ನು ತೆಗೆದು ಅದರೊಳಗೆ ಏನೋ ಬರೆದು ಮತ್ತೆ ಜೇಬಿನೊಳಗೆ ಇಟ್ಟುಕೊಂಡ. ಇಷ್ಟರಲ್ಲಿ ಯಮಲೋಕ ಬಂದುಬಿಟ್ಟಿತು. ಯಮದೇವರು ಆ ಶ್ರೀಮಂತನನ್ನು ನೋಡಿ ನಗುತ್ತಾ ಈ ರೀತಿ ಯೋಚಿಸಿದರು, ಈ ನೀಚ ಮಾನವ ನನ್ನೇನು ಮಾಡುತ್ತಾನೆ ಎಂದು. ಆ ಶ್ರೀಮಂತ ನೇರವಾಗಿ ಯಮದೇವರ ಮುಂದೆ ಹೋಗಿ ನಿಂತು ಅವನ ಜೇಬಿನೊಳಗಿರುವ ಹಾಳೆಯನ್ನು ತೆಗೆದು ಯಮದೇವರ ಕೈಗೆ ಕೊಟ್ಟ. ಯಮದೇವರು ಅದನ್ನು ಓದಿದ ಕೂಡಲೇ ಅವರ ಸಿಂಹಾಸನದಿಂದ ಕೆಳಗಿಳಿದು ಬಂದು ಆ ಶ್ರೀಮಂತನ ಕಾಲಿನ ಹತ್ತಿರ ಕುಳಿತುಕೊಂಡು ಅವನನ್ನು ಸಿಂಹಾಸನದ ಮೇಲೆ ಕೂರಿಸಿದರು. ಅದನ್ನು ನೋಡಿ ಎಲ್ಲರೂ ಒಮ್ಮೆಲೆ ಆಶ್ಚರ್ಯದಲ್ಲಿ ಮುಳುಗಿ ಹೋದರು. ಆ ಶ್ರೀಮಂತ ಸಿಂಹಾಸನ ಏರಿದ ಕೂಡಲೇ ಅಲ್ಲಿದ್ದ ನಿಯಮಗಳನ್ನೆಲ್ಲ ಬದಲಾಯಿಸಿಬಿಟ್ಟ. ಸಾಕ್ಷಾತ್ ಯಮದೇವರನ್ನೇ ಯಮಪುರಿಗೆ ಕಾವಲುಗಾರನಾಗಿ ನೇಮಿಸಿದ. ಆ ಶ್ರೀಮಂತ ಮನಸ್ಸಿನಲ್ಲಿ ಈ ರೀತಿ ಯೋಚಿಸಿದ, ಅಯ್ಯೋ, ಒಂದು ವೇಳೆ ನಾನು ಸತ್ತರೆ ಇಲ್ಲಿಗೆ ಬರಬೇಕು ಎಂದುಕೊಂಡು ಅಲ್ಲಿದ್ದ ನರಕವಾಸಿಗಳನ್ನೆಲ್ಲ ಸ್ವರ್ಗಲೋಕಕ್ಕೆ ಕಳಿಸಿಬಿಟ್ಟ. ನರಕದೊಳಗೆ ಪ್ರವೇಶಿಸಲು ಇದ್ದಂಥ ದ್ವಾರಗಳನ್ನೆಲ್ಲ ಮುಚ್ಚಿಸಿಬಿಟ್ಟ. ಇಂದಿನಿಂದ ಯಾರಾದರೂ ನರಕಲೋಕಕ್ಕೆ ಬಂದರೆ ಅವರನ್ನು ಏನೂ ಪ್ರಶ್ನಿಸದೆ ಸ್ವರ್ಗಲೋಕಕ್ಕೆ ಕಳಿಸಬೇಕು ಎಂದು ಆದೇಶ ಜಾರಿ ಮಾಡಿದ.
ದಿನೇ ದಿನೇ ಸ್ವರ್ಗಲೋಕದೊಳಗೆ ಜಾಗವೇ ಇಲ್ಲದಂತಾಯಿತು. ಇಷ್ಟು ಜನರಿಗೆ ಹೇಗೆ ಸೇವೆ ಮಾಡುವುದೆಂದು ಸ್ವರ್ಗಲೋಕದ ಸೇವಕರು ಅಪ್ಸರೆಯರು ತಬ್ಬಿಬ್ಬಾದರು. ನಾಯಿ ಇದೆಲ್ಲವನ್ನು ನೋಡುತ್ತಲೇ ಇತ್ತು. ಒಂದು ದಿನ ನಾಯಿ ಆ ಶ್ರೀಮಂತನ ಹತ್ತಿರ ಹೋಗಿ, ನೀವು ಇದೆಲ್ಲ ಯಾವ ರೀತಿ ಮಾಡಿದಿರಿ? ಯಮಲೋಕಕ್ಕೆ ರಾಜ ಹೇಗಾದಿರಿ? ನಾನು ಶಾಶ್ವತವಾಗಿ ನಿಮ್ಮ ಸೇವಕನಾಗೆ ಇದ್ದು ಬಿಡುತ್ತೀನಿ. ಆದರೆ ಈ ಒಂದು ವಿಷಯ ಮಾತ್ರ ನನಗೆ ಹೇಳಿ ಎಂದು ಕೇಳಿತು. ಆಗ ಆ ಶ್ರೀಮಂತ ಮೆಲ್ಲಗೆ ನಾಯಿಯ ಕಿವಿಯೊಳಗೆ ಈ ರೀತಿ ಹೇಳಿದ, ಯಾವಾಗ ಅವರು ನನ್ನನ್ನು ಬದುಕಿರುವಾಗಲೇ ಯಮಲೋಕಕ್ಕೆ ಕರೆದೋಗುತ್ತಿದ್ದಾರೆ ಎಂದು ತಿಳಿಯಿತೋ, ಆಗಲೇ ನಾನು ಮಹಾವಿಷ್ಣು ಸಹಿ ಹಾಕಿಕೊಟ್ಟಿದ್ದ ಹಾಳೆಯ ಮೇಲೆ ಈ ರೀತಿ ಬರೆದೆ, ನೀನು ಬದುಕಿರುವ ಯಾವ ವ್ಯಕ್ತಿಯನ್ನಾದರೂ ಯಮಲೋಕಕ್ಕೆ ಕರೆತಂದರೆ ಆ ವ್ಯಕ್ತಿಗೆ ನಿನ್ನ ಸಿಂಹಾಸನವನ್ನು ಬಿಟ್ಟುಕೊಡು. ಅವನು ಹೇಳಿದಂತೆಯೇ ಇನ್ನು ಮುಂದೆ ನೀನು ಕೇಳಬೇಕು. ಇದೇ ನನ್ನ ಆಜ್ಞೆ ಎಂದು ಬರೆದೆ. ಹೇಗೋ ಮಹಾವಿಷ್ಣುವಿನ ಸಹಿ ಆ ಹಾಳೆಯ ಮೇಲೆ ಇತ್ತು. ಹಾಗಾಗಿ ಯಮದೇವರು ಆ ಆದೇಶ ಸಾಕ್ಷಾತ್ ಮಹಾವಿಷ್ಣುವೇ ಕೊಟ್ಟಿದ್ದಾರೆಂದು ಅಂದುಕೊಂಡಿದ್ದಾರೆ ಎಂದು ಹೇಳಿದ ಆ ಶ್ರೀಮಂತ. ಆ ಮಾತುಗಳನ್ನು ಕೇಳಿ ನಾಯಿ ತುಂಬಾನೇ ಸಂತೋಷ ಪಟ್ಟಿತು. ಆ ನಾಯಿ ಈ ರೀತಿ ಯೋಚಿಸಿತು, ಈ ಮನುಷ್ಯರ ಮೆದುಳು ಎಲ್ಲಿದ್ದರೂ ಎಂತಹ ಪರಿಸ್ಥಿತಿಯಲ್ಲಿದ್ದರೂ ತುಂಬಾ ಹುಷಾರಾಗಿ ಕೆಲಸ ಮಾಡುತ್ತದೆ ಎಂದು. ಇನ್ನು ಸ್ವರ್ಗಲೋಕವೆಲ್ಲ ನರಕದಂತೆ ಬದಲಾಗಿ ಹೋಯಿತು. ಹಾಗಾಗಿ ಅಲ್ಲಿರುವ ದೇವತೆಗಳೆಲ್ಲ ಹೋಗಿ ಮಹಾವಿಷ್ಣುವನ್ನು ಭೇಟಿಯಾಗಿ ವಿಷಯ ತಿಳಿಸಿದರು. ಆಗ ಮಹಾವಿಷ್ಣುವೇ ಯಮಲೋಕಕ್ಕೆ ಬಂದರು. ಬಾಗಿಲಿನ ಬಳಿ ಯಮದೇವರು ಕಾವಲು ಕಾಯುತ್ತಿದ್ದರು. ಸಿಂಹಾಸನದ ಮೇಲೆ ಈ ವ್ಯಕ್ತಿ ಕುಳಿತಿದ್ದ. ಯಮದೇವರು ಮಹಾವಿಷ್ಣುವಿನೊಂದಿಗೆ, ಸ್ವಾಮಿ, ನಿಮ್ಮ ಲೀಲೆಗಳು ವಿಚಿತ್ರವಾದುದು. ಅತಿ ಕಡಿಮೆ ಸಮಯದಲ್ಲೇ ಭೂಲೋಕದಲ್ಲಿದ್ದ ಒಬ್ಬ ವ್ಯಕ್ತಿಯನ್ನು ತಂದು ಯಮಪುರಿಗೆ ರಾಜನಾಗಿಸಿದ್ದೀರಿ. ಆಗ ಮಹಾವಿಷ್ಣು, ಯಮ, ಇದ್ಯಾವುದೋ ನಾನು ಮಾಡಲಿಲ್ಲ. ಇದೆಲ್ಲ ಮನುಷ್ಯರ ಬುದ್ಧಿವಂತಿಕೆಯಿಂದ ಆಗಿರೋದು. ನೀನು ಬದುಕಿರುವ ಮನುಷ್ಯರೊಂದಿಗೆ ಸಂಪರ್ಕ ಇಟ್ಟುಕೊಂಡರೆ ಇದೇ ನಡೆಯೋದು. ಅದೇ ಕಾರಣದಿಂದಲೇ ನಾನು ಮನುಷ್ಯರು ಮೃತಪಟ್ಟ ನಂತರ ಮಾತ್ರವೇ ಬೇರೆ ಲೋಕಗಳಿಗೆ ಹೋಗುವ ನಿಯಮವನ್ನು ಇಟ್ಟೆ ಎಂದು ಹೇಳಿ ಆ ಶ್ರೀಮಂತನ ಹತ್ತಿರ ಹೋದರು. ಅವರನ್ನು ನೋಡಿದ ಕೂಡಲೇ ಶ್ರೀಮಂತ ಸಿಂಹಾಸನದಿಂದ ಇಳಿದು ಬಂದು ಮಹಾವಿಷ್ಣುವಿನ ಪಾದದ ಮೇಲೆ ಬಿದ್ದು, ಪ್ರಭು, ನನ್ನನ್ನು ಕ್ಷಮಿಸಿ. ನಾನು ಈ ಸಿಂಹಾಸನಕ್ಕೆ ಆಸೆ ಪಟ್ಟು ಈ ರೀತಿ ಮಾಡಲಿಲ್ಲ. ಯಮದೇವರಿಗೆ ಬದುಕಿರುವ ಮನುಷ್ಯರ ಬುದ್ಧಿ ಹೇಗಿರುತ್ತದೆ ಎಂದು ಮಾತ್ರ ತೋರಿಸಿಕೊಡಲು ಪ್ರಯತ್ನಿಸಿದೆ ಅಷ್ಟೆ. ನನಗೆ ನಿಮ್ಮ ದರ್ಶನ ಮಾಡಿದಾಗಿನಿಂದಲೂ ಯಾವುದರ ಮೇಲೆಯೂ ಮೋಹ ಇಲ್ಲ, ಕೋರಿಕೆ, ಆಸೆ ಏನೂ ಇಲ್ಲ ಎಂದು ಹೇಳಿ ಆತ ಭೂಲೋಕಕ್ಕೆ ಹೊರಟು ಹೋದ. ಮಹಾವಿಷ್ಣು ವೈಕುಂಠಕ್ಕೆ ಹೊರಟು ಹೋದರು. ಯಮದೇವರು ಮತ್ತೆ ಅವರ ಸಿಂಹಾಸನದ ಮೇಲೆ ಕುಳಿತುಕೊಂಡರು. ಆಗ ನಾಯಿಯವರೊಂದಿಗೆ, ಪ್ರಭು, ನೀವೇ ನೋಡಿದಿರಿ ತಾನೆ ಬದುಕಿರುವ ಮನುಷ್ಯ ಏನೇನು ಮಾಡಬಲ್ಲ ಎಂದು. ಇದೇ ಕಾರಣದಿಂದಲೇ ನಾನು ಮನುಷ್ಯನ ಜನ್ಮ ಬೇಡ ಎಂದೆ. ಮನುಷ್ಯ ಸ್ವಾರ್ಥಿಯಾಗಿ ಬದಲಾದ ಕಾರಣ ಅವರ ತಪ್ಪುಗಳು ಅವರಿಗೆ ತಿಳಿಯುತ್ತಿಲ್ಲ. ಅತಿ ಆಸೆಯಿಂದ ಧರ್ಮ ಮರೆತು ಮಾಡಬಾರದ ಕೆಲಸ ಮಾಡುತ್ತಾರೆ. ಎಷ್ಟು ಕಾಲ ಶಾಸ್ತ್ರಗಳನ್ನು ಅವರು ಅನುಸರಿಸುತ್ತಾರೋ ಅದುವರೆಗೆ ಮಾತ್ರವೇ ಅವರು ಸುಖವಾಗಿರುತ್ತಾರೆ ಎಂದಿತು ನಾಯಿ. ಅದರ ನಂತರ ಯಮದೇವರು ಅವರ ಸೋಲನ್ನು ಒಪ್ಪಿಕೊಂಡು ಆ ನಾಯಿಯನ್ನು ಸ್ವರ್ಗಕ್ಕೆ ಕಳಿಸಿದರು. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ನೀತಿ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.